ನಮ್ಮ ದೇಶ ಭಾರತ ನಮ್ಮ ದೇಶದ ರಾಜಧಾನಿ ದೆಹಲಿ ನಮ್ಮ ರಾಜ್ಯ ಕರ್ನಾಟಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕಾವೇರಿ ನೀರು ಕೊಡಗಿನಲ್ಲಿ ಹುಟ್ಟುವುದು ನಮ್ಮ ರಾಷ್ಟ್ರಪಕ್ಷಿ ನವಿಲು ನಮ್ಮ ರಾಷ್ಟ್ರಪ್ರಾಣಿ ಹುಲಿ ಕೊಡಿಲಿ ಏನ್ ಬರ್ತಿದ್ಯಾ ನಮ್ಮ ದೇಶ ಭಾರತ ಅಂತ ಹೇಳಿದ್ರೆ ಭರತ್ ಅಂತ ಬರ್ತಿದ್ಯಾ ದೆಹಲಿಗೆ ದೆಹಲಿ ಅಂತ ಬರ್ತಿದ್ಯಾ ಕರ್ನಾಟಕಗೆ ಕರ್ನಾಟಕ ಅಂತಿದೆ ಬೆಳಗ್ಗೆಯಿಂದ ಏನು ಓದಿದ್ಯಾ ಏನ್ ಬರ್ತಿದ್ಯಾ ಹೀಗೆ ಆದ್ರೆ ಟೆಸ್ಟ್ ಅಲ್ಲಿ ಸೊನ್ನೆ ಸಿಗುತ್ತೆ ಸೊನ್ನೆ ಶಂಸಿ ಇವತ್ತು ಮನೆಯಲ್ಲಿ ತುಂಬಾ ಕೆಲಸ ಇತ್ತು ಅದಕ್ಕೆ ಕೆಲಸ ಎಲ್ಲ ಮುಗಿಸಿ ರಾತ್ರಿ ಬರೆಯೋಣ ಅನ್ಕೊಂಡೆ ಕೆಲಸ ಹಾಳಾಗಿ ಹೋಗ್ಲಿ ಅದರಿಂದ ನಿನಗೆ ಏನಾಗಬೇಕು ನಾನು ನಿಂಗೆ ಬೆಳಗ್ಗೆ ಏನಂತ ಹೇಳಿದೆ ನಾಡಿದ್ದು ಟೆಸ್ಟ್ ಇದೆ ಗಮನ ಇಟ್ಕೊಂಡು ಓದ್ಕೋ ಬೇರೆ ಕೆಲಸ ಮಾಡಬೇಡ ಅಂತ ಹೇಳಿದೆ ತಾನೆ ಯಾಕೆ ನಿನ್ನ ತಲೆಗೆ ಹೋಗ್ಲಿಲ್ವಾ ಶಂಸಿ ಈಗೆಲ್ಲ ಓದ್ಕೋತೀನಿ ಓದಿ ನಿಮಗೆಲ್ಲನೂ ಒಪ್ಪಿಸ್ತೀನಿ ಈಗ ನೀನು ಓದಿ ಎಲ್ಲನೂ ಒಪ್ಪಿಸೋವರೆಗೂ ನಾನು ಕಾಯ್ಕೊಂಡು ಕೂತಿರಬೇಕಾ ನನಗೆ ಬೇರೆ ಏನು ಕೆಲಸಗಳೇ ಇಲ್ಲ ಅನ್ಕೊಂಡಿದ್ಯಾ ಇಡಿಯಟ್ ನೋಡು ಅದೇನು ಮಾಡ್ತೀಯೋ ಗೊತ್ತಿಲ್ಲ ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಏನಿದು ಇಷ್ಟೊಂದು ಸೈಲೆಂಟ್ ಆಗಿದೆ ವಿಜಯ್ ಅವರೇನು ಬೈತಾನೆ ಇಲ್ಲ ಇವಳ ವಿಷಯದಲ್ಲಿ ಅವರು ಸಾಫ್ಟ್ ಆಗಿಬಿಟ್ರಾ ಅಲ್ಲ ಬೆಳಗ್ಗೆ ನೋಡಿದ್ರೆ ದೊಡ್ಡದಾಗಿ ಟೈಮ್ ಟೇಬಲ್ ಪ್ರಕಾರ ಓದಬೇಕು ಹಾಗೆ ಹೀಗೆ ಅಂತ ಹೇಳ್ತಿದ್ರು ಈಗ ಇವಳು ಓದಿಲ್ಲ ಅಂತ ಗೊತ್ತಾಗಿನ ಸುಮ್ಮನೆ ಇದ್ದಾರೆ ಅಂದರೆ ನನ್ನ ಲೆಕ್ಕಾಚಾರನೇ ತಪ್ಪಿದೆ ಅನ್ಸುತ್ತೆ ಇಲ್ಲೇನ್ ಮಾಡ್ತಿದ್ದೀರಾ ಅದು ಅದು ಹಾ ಕೇಸರಿ ಬಾತ್ನ ಅಮೃತ ಕೋರ್ಣ ಅಂತ ತಂದೆ ಕೊಟ್ಬಿಡಿ ನಾನೇ ಮಾಡಿದ್ದು ಕೊಡ್ತೀನಿ ಸತ್ಯ ವಿನಯ್ಗೆ ಅಂತ ತಂದಿದ್ದ ಕೇಸರಿ ಬಾತು ನನ್ನ ಮರ್ಯಾದೆ ಉಳಿಸ್ತು ಇನ್ನೂ ಇಲ್ಲೇ ಇರೋದು ಒಳ್ಳೇದಲ್ಲ ತಗೋ ಬೆಳಗ್ಗೆಯಿಂದ ನೀನು ಓದಿ ಸುಸ್ತಾಗಿದ್ಯಾ ಅಂತ ನಿಮ್ಮ ಅಕ್ಕ ಕೇಸರಿ ಮಾತು ಮಾಡ್ಕೊಂಡು ತಂದ್ಕೊಟ್ಟಿದ್ದಾಳೆ ತಗೋ ತಿನ್ಬಿಟ್ಟೋ ತೆಪ್ಪಗೆ ಮಲ್ಕೋ ವಿನಯ್ ಕೇಸರಿ ಬಾತ್ ತಗೊಳ್ಳಿ ಕೇಸರಿ ಬಾತಾ ಏನು
ಊಟ ಮಾಡಿ ಮಲ್ಗೋ ಟೈಮಲ್ಲಿ ಕೇಸರಿ ಬಾತ್ ಅನ್ ಕೊಡ್ತಿದ್ಯಾ? ಅವಾಗಲೇ ಕೊಡಕ್ ಮರ್ತಿದ್ದೆ. ವರ್ಷ, ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನೆನ್ನೆ ಎಲ್ಲ ನನ್ನ ಹತ್ರ ಜಗಳ ಮಾಡ್ದೆ, ಕಾರಣನೇ ಇಲ್ಲದೆ. ಈಗ ನೋಡಿದ್ರೆ ಕೇಸರಿ ಬಾತ್ ಮಾಡ್ಕೊಂಡು ತಂದಿದ್ಯಾ? ನೆನ್ನೆ ಯಾಕೆ ಹಾಗೆ ಮಾಡ್ದೆ? ನಾನು ಸರಿಯಾಗೇ ಇದ್ದೀನಿ, ನೀವೇ ನನ್ನ ಮಿಸ್ಟೇಕ್ ಮಾಡ್ಕೊಂಡಿರೋದು. ವರ್ಷ, ನನ್ನ ತಳಕ್ಕೆ ಹಿಂಜರಿಕೆನಾ? ನನಗೆ ಯಾಕೆ ಹಿಂಜರಿಕೆ? ನೀವು ಬೆಳಗ್ಗೆ ಆಫೀಸ್ಗೆ ಹೋದ್ರೆ ಬರೋದು ರಾತ್ರಿಗೇನೆ. ನಿಮಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇಡೀ ಮನೆ ಕೆಲಸ ಎಲ್ಲ ನಾನೇ ಮಾಡೋದು. ಆದರೂ ಯಾರಿಗೂ ಅದರ ಬಗ್ಗೆ ಕನ್ಸರ್ನೇ ಇಲ್ಲ. ಆ ಟೆನ್ಷನ್ಗೆ ಒಂದೊಂದು ಸಲ ಹಾಗೆ ಮಾತಾಡ್ತೀನಿ. ಅಷ್ಟು ಅರ್ಥ ಆಗಲ್ವಾ? ಅರ್ಥ ಆಗತ್ತೆ. ಅದಕ್ಕೆ ಇಷ್ಟು ತಾಳ್ಮೆಯಿಂದ ನಿನ್ನ ಹತ್ರ ಮಾತಾಡ್ತಿರೋದು. ನೀನು ಹಾಗೆ ತಾಳ್ಮೆಯಿಂದ ನಿನ್ನ ಸಮಸ್ಯೆಗಳನ್ನ ಹೇಳ್ಕೊತಿದ್ರೆ ನಿನ್ನ ಮನಸ್ಸು ಹಗುರ ಆಗತ್ತೆ. ನಾನು ಏನಾದರೂ ಸಹಾಯ ಮಾಡ್ಬೋದು. ನೀವು ನನಗೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತೀರಾ, ಎಷ್ಟು ಸಹಾಯ ಮಾಡ್ತಿದ್ದೀರಾ ಅಂತ ನಾನು ನೋಡ್ತಿದ್ದೀನಿ. ನಿಮ್ಗಂತ ಮನಸ್ಸಿದ್ದಿದ್ರೆ ನಾನಿಲ್ಲಿ ಇಷ್ಟು ಕಷ್ಟಪಡೋ ಸಂದರ್ಭ ಬರ್ತಾನೆ ಇರಲಿಲ್ಲ. ಒಂದು ಕಡೆ ಇಲ್ಲಿನ ಸಮಸ್ಯೆ, ಇನ್ನೊಂದು ಕಡೆ ಅಲ್ಲಮ್ಮ ಅನುಭವಿಸ್ತಾ ಇರೋ ಕಷ್ಟ. ನನಗಂತೂ ತಲೆ ಕೆಟ್ಟೋಗಿದೆ. ನೋಡು, ನನ್ನ ಪಾಲಿಗೆ ಯಾರೂ ಇಲ್ಲ ಅನ್ನೋದು ಮೊದಲು ನಿನ್ನ ತಲೆಯಿಂದ ತೆಗೆದಾಕು. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ನಾನು ಅಮ್ಮನ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಬಾ, ಕೇಸರಿ ಬರ್ತೀನಣ್ಣ. ನನಗೆ ಬೇಡ, ನಿದ್ದೆ ಬರ್ತಿದೆ. ವಾವ್, ವರ್ಷ ಕೇಸರಿ ಬಾತ್ ತುಂಬ ಚೆನ್ನಾಗಿದೆ. ಏನು? ನಾನು ಏನು? ನೀನು? ನಾನು ಒಂದರಿಂದ ಹತ್ತರವರೆಗೂ ಮಗ್ಗಿ ಪಾಯಪಾಠ ಮಾಡಿದ್ದೀನಿ, ಹೇಳ. ರಾತ್ರಿ ಮರ್ತೋಗಿದ್ದು ಈಗ ನೆನಪಿಗೆ ಬಂತಾ? ಇಲ್ಲ. ಸರಿ ಹೇಳು. ಒಂದೊಂದ್ಲ ಒಂದು, ಒಂದೆರಡ್ಲ ಎರಡು, ಒಂದು ಮೂರ್ಲ ಮೂರು, ಒಂದು ನಾಲ್ಕಲ ನಾಲ್ಕು, ಒಂದೈದ್ಲ ಐದು, ಒಂದಾರ್ಲ ಆರು, ಒಂದೇಳ್ಲ ಏಳು, ಒಂದೆಂಟ್ಲ ಎಂಟು, ಒಂದೊಂಬತ್ತ್ಲ ಒಂಬತ್ತು, ಒಂದು ಹತ್ತಲ ಹತ್ತು. ಹತ್ತು ಒಂಬತ್ತ್ಲ ತೊಂಬತ್ತು, ಹತ್ತತ್ತ್ಲ ನೂರು. ಸರಿ ಇದೆಯಾ? ಇಷ್ಟು ಚೆನ್ನಾಗಿ ಹೇಳ್ತಿದ್ಯಾ, ರಾತ್ರಿ ಏನಾಗಿತ್ತು? ನಾನಿದನ್ನ ರಾತ್ರಿಯೆಲ್ಲ ಅಭ್ಯಾಸ ಮಾಡಿದೆ. ರಾತ್ರಿಯೆಲ್ಲ ಅಭ್ಯಾಸ ಮಾಡಿದ್ಯಾ? ನಿದ್ದೆ ಮಾಡಲಿಲ್ವಾ? ಮೂರು ಗಂಟೆವರೆಗೂ ಅಭ್ಯಾಸ ಮಾಡಿ ಮಲ್ಕೊಂಡೆ. ಬರೀ ಮಗ್ಗಿ ಮಾತ್ರ ಅಲ್ಲ, ಕೆಲವು ವಾಕ್ಯಗಳನ್ನ ಬರೆಯೋದನ್ನು ಅಭ್ಯಾಸ ಮಾಡಿದ್ದೀನಿ. ಈಗ ಬರುತ್ತೆ ತೋರಿಸ್ಲಾ? ಈಗ ಬೇಡ, ನಾನು ಸಂಜೆ ಆಫೀಸಿಂದ ಬಂದ್ಮೇಲೆ ಬರುತ್ತೆ ತೋರಿಸು. ಹ್ಞೂ, ಸರಿ. ಅಲ್ಲ, ಓದೋ ಟೈಮಲ್ಲಿ ಓದೋದು ಬಿಟ್ಟು ಹೀಗೆ ರಾತ್ರಿ ಎಲ್ಲ ನಿದ್ದೆಗೆಡೋದು ಯಾಕೆ? ನಾನು ಕೊಟ್ಟಿದ್ದ ಟೈಮ್ ಟೇಬಲ್ ಪ್ರಕಾರ ಓದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತಾ? ಇನ್ನು ಮುಂದೆ ಹೀಗೆ ಮಾಡಲ್ಲ. ಹಾಗೆ ಮಾಡಿದ್ರೆ ನಿನ್ನ ಆರೋಗ್ಯನೇ ಹಾಳಾಗೋದು. ಅದರಿಂದ ಟೆಸ್ಟ್ ಬರೆಯೋಕ್ಕೆ ಕಷ್ಟ ಆದರೆ ಇಷ್ಟು ದಿನ ಮಾಡಿದ ಪ್ರಯತ್ನ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಬೇಡ. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಟೀ ತಂದು ಕೊಡ್ಲಾ? Thank you.
ಭಾಗ್ಯ ಈಗ ಇವರಿಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿದೆ ದುಕಿನ ಭಾವಲಹರಿ ಅಮೃತವರ್ಷಿಣಿ 11 11 22 11 3 33 11 4 44 11 5 55 ಓ ಆಗ್ಲೇ ಅಡುಗೆ ಮನೆಗೆ ಬಂದಿದ್ದಾಳೆ ನಿನ್ನ ಏನಾಯ್ತು ಅಂತ ಕೇಳಬೇಕು ಅಮೃತ ಓ ಕೆಲಸ ಮಾಡ್ಕೊಂಡು ಓದ್ತಾ ಇದೀಯಾ ಹ್ಞೂ ಅಕ್ಕ ಕೆಲಸ ಓದು ಎರಡು ಒಟ್ಟಿಗೆ ಮಾಡಿದ್ರೆ ಸಮಯನೂ ಉಳಿಯುತ್ತೆ ಎರಡೂ ಕೆಲಸ ಆಗುತ್ತೆ ಹಾ ಅದಿರ್ಲಿ ವಿನಯವ್ರಿಗೆ ನಿನ್ನೆ ಕೇಸರಿ ಬಾತ್ ಕೊಟ್ಟ್ಯಾ ಏನಂದ್ರು ಯಾಕೋ ನನ್ನ ಹಣೆ ಬರಹನೇ ಸರಿ ಇಲ್ಲ ಕಣೆ ಯಾಕಕ್ಕ ನೀನು ಹೇಳ್ದೆ ಅಂತ ಅಷ್ಟು ಪ್ರೀತಿಯಿಂದ ಕೇಸರಿ ಬಾತ್ ತಗೊಂಡೋಗಿ ಕೊಟ್ರೆ ಚೆನ್ನಾಗಿ ತಿನ್ಬಿಟ್ಟು ಹೇಗಿದೆ ಅಂತ ಒಂದು ಮಾತು ಹೇಳಲಿಲ್ಲ ನನಗಂತೂ ಎಷ್ಟು ಬೇಜಾರಾಯ್ತು ಗೊತ್ತಾ ಅಕ್ಕ ಯೋಚನೆ ಮಾಡಬೇಡ ಇದೇ ತರ ದಿನ ಅವರಿಗೆ ಇಷ್ಟವಾದದ್ದನ್ನೆಲ್ಲ ಮಾಡ್ಕೊಡ್ತಿದ್ರೆ ಖಂಡಿತ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಬರುತ್ತೆ ಈ ಕೆಲಸಗಳ ಮಧ್ಯೆ ಬರೀ ನಾನು ಅವ್ರನ್ನೇ ಗಮನಿಸ್ಕೊಂಡಿರೋಕ್ಕಾಗುತ್ತಾ ಆಮೇಲೆ ನಿಮ್ಮ ಅತ್ತೆ ಅದಕ್ಕೂ ಚುಚ್ಚಿ ಮಾತಾಡ್ತಾರೆ ಅಕ್ಕ ನನಗೆ ನಾಳೆ ಪರೀಕ್ಷೆ ಇದೆಯಲ್ಲ ಅದಕ್ಕೆ ಜಾಸ್ತಿ ಓದೋದಿದೆ ಅಲ್ಲಿ ತನಕ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲ್ಲ ಪರೀಕ್ಷೆ ಆಗಿಬಿಡ್ಲಿ ಆಮೇಲೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಒಂದೆರಡು ದಿನ ನೀನೇ ನೋಡ್ಕೋತೀಯಾ ಮತ್ತೆ ನನಗೆ ಪರೀಕ್ಷೆಗಿಂತ ನಿನ್ನ ಜೀವನ ಸರಿ ಹೋಗೋದು ಮುಖ್ಯ ಅಂತ ಹೇಳಿದ್ದೆ ಹೇಳಿದ್ದೆ ಆದರೆ ನಿನ್ನೆ ಸರಿಯಾಗಿ ಓದಿಲ್ಲ ಅಂತ ಅವ್ರು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ರು ಅದಕ್ಕೆ ರಾತ್ರಿಯೆಲ್ಲ ಓದಿ ಬೆಳಗ್ಗೆ ಅವ್ರಿಗೆ ಒಪ್ಪಿಸ್ದೆ ಅದಕ್ಕವರು ಇನ್ನೂ ಆಸಕ್ತಿಯಿಂದ ಚೆನ್ನಾಗಿ ಓದು ಅಂತ ಹೇಳಿದ್ರು ಅದಕ್ಕೆ ಇದೊಂದ್ಸಲ ಕ್ಷಮಿಸಕ್ಕ ಏನು ರಾತ್ರಿಯೆಲ್ಲ ಓದಿದ್ಯಾ ಹ್ಞೂ ಅಕ್ಕ ರಾತ್ರಿ 3 ಗಂಟೆ ತನಕ ಓದ್ದೆ ಅದಕ್ಕೆ ಈಗ ಸ್ವಲ್ಪ ಕಣ್ಣು ಎಳೆಯೋ ಥರ ಆಗ್ತಿದೆ ಸರಿ ಒಂದು ಕೆಲಸ ಮಾಡು ನೀನು ಹೋಗಿ ಓದ್ಕೋ ಕೆಲಸ ನಾನೇ ಮಾಡ್ಕೋತೀನಿ ಈ ತರಕಾರಿ ನಾನು ಕಟ್ ಮಾಡ್ತೀನಿ ಹೋಗು ಬೆಳಗ್ಗೆ ಟೈಮಲ್ಲಿ ಕೆಲಸ ಕೊಟ್ರೆ ರಾತ್ರಿ ಎಲ್ಲ ಕೂತು ಓದ್ತೀಯಾ ಇನ್ನು ನೀನು ಒಂದು ಅಕ್ಷರ ಓದಬಾರ್ದು ಹಾಗೇನಾದರೂ ಮಾಡಿದ್ರೇ ನನ್ನ ಕೆಲಸ ಆಗೋದು ಅನ್ಸುತ್ತೆ ಏನು ಮಾಡೋದು ಅಡವಿ ಅ ಅಮರ ಅ ಅಗಸ ಯಾರು ಬರ್ತಿಲ್ಲ ಹೇ ಹೋ ಹೇ ಹೋ
ಅಮೃತ, ಈಗಿದ್ದನ್ನ ನಿನ್ ಕಣ್ಣಿಗೆ ಹಚ್ಕೋ, ಆಮೇಲೆ ಅದೇಗ್ ನಿನ್ ಪರೀಕ್ಷೆ ಬರೀತಿ ಅಂತ ನಾನು ನೋಡೇ ಬಿಡ್ತೀನಿ. ರುಜು, ರು ಋಣ, ರು ಋತು, ರು ಏನ್ ಬೇಕಿತ್ತಕ್ಕ? ಏನಿಲ್ಲ, ರಾತ್ರಿ ಎಲ್ಲ ಓದ್ಕೊಂಡು ಈಗ ಮತ್ತೆ ಓದ್ತಿದ್ಯಲ್ಲ, ಅದಕ್ಕೆ ನಿಂಗೇನಾದ್ರೂ ಬೇಕಾ ಅಂತ ಕೇಳಕ್ ಬಂದೆ. ನನ್ಗೇನು ಬೇಡಕ್ಕ, ಏನಾದ್ರೂ ಬೇಕಾದ್ರೆ ನಾನೇ ತಗೋತೀನಿ. ಬೇಡ ಬೇಡ ಬೇಡ, ಈಗ ನಿನ್ಗೆ ಓದೋದಷ್ಟೇ ಮುಖ್ಯ. ಆ ಕಡೆ ಈ ಕಡೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡ, ನಿನ್ಗೇನಾದ್ರೂ ಬೇಕಾದ್ರೆ ನನ್ನ ಕೇಳು. ನೋಡು, ನಿದ್ದೆಗೆಟ್ಟು ನಿನ್ ಕಣ್ಣೆಲ್ಲ ಹೇಗಾಗಿದೆ, ಅದಕ್ಕೆ ಈ ಟೀ ಕುಡಿದು ಮುಖ ತೊಳ್ಕೊ. ನಾನು ಈಗ ಸ್ನಾನ ಮಾಡಿದ್ದೀನಿ. ಸ್ನಾನ ಮಾಡಿದ್ಯಾ, ಆದರೂ ನಿದ್ದೆ ಮಂಪರು ಕಡಿಮೆ ಆಗಿಲ್ಲ. ತಗೋ, ಈ ಟೀ ಕುಡಿದು ಮುಖ ತೊಳೆದ್ರೆ ನಿದ್ದೆ ಹೋಗುತ್ತೆ. ತೊಳ್ದಿಯಾ? ಹ್ಮ್. ಈಗ ನೋಡು ನಿದ್ದೆ ಮಂಪರು ಹೇಗ್ ಹೋಗುತ್ತೆ ಅಂತ. ಹಾ, ಹಾಗೆ ಕಾಡ್ಗೆ ಹಚ್ಕೋ, ಅದು ನಿದ್ದೆನ ಓಡಿಸುತ್ತೆ. ಕಾಡ್ಗೆ ನಿದ್ದೆ ಓಡಿಸುತ್ತಾ? ಹ್ಮ್. ನಿಂಗ್ ಗೊತ್ತಿಲ್ವಾ, ನನ್ಗೊಬ್ರು ಬ್ಯೂಟಿಷಿಯನ್ ಹೇಳಿದ್ರು, ಹೇಗೂ ಮುಖ ತೊಳ್ದಿದ್ಯಲ್ಲ, ಹಚ್ಕೋ. ಆಮೇಲೆ ಹಚ್ಕೋತೀನಕ್ಕ. ಆಮೇಲೆ ಬೇಡ, ಈಗ್ಲೇ ಹಚ್ಕೋ, ಮತ್ತೆ ನಿದ್ದೆ ಮಂಪರು ಬಂದ್ಬಿಟ್ರೆ ಕಷ್ಟ. ಸರಿ. ಅಮೃತ, ಏನಾದರೂ ಬೇಕಾದ್ರೆ ನನ್ನ ಕರಿ. ಸರಿ. ಅಮೃತವರ್ಷಿಣೀ ಧರಣಿಗೆ ಜೀವಧಾರೆ ಅಮೃತವರ್ಷಿಣೀ.